मान्य अध्यक्षरे निन्ने नडेदिरतक्कंत घटने बग्गे नावेल्लरू कूड़ा नागरिक समाज तले तगिसतक्कंत ओंदु घटने बहुश अल्ली प्रत्यक्षवागि नावु नोडिदाग नावयारू कूड़ा अंत निरीक्षे माडलिक्के साध्यने इल्ल अंत ओंदु भीकरवागिरतक्कंत अदु कोले अध्यक्षरे ई आचार्य काम कुमार नंदी महाराज मूलत क्षेत्र स्वग्राम पक्कदल्ले इरतक्कंत कवटकप्प ग्राम अंत अल्ले 1954 जनन आगुत्ते और मणितन बहळ जमीनदार मणितन सुमार एकरे जमीनन्नु होंदिरतक्कंतवरु उगारे अंतकंत बहळ दोड्ड मणितन अदु आ मणितन के ननगे बहळ अन्योन्यवागिरतक्कंत संबंध इदे अंद्रे नदी दाटिद्रे आ ऊरु ई कडे नन्न ऊरु यावागलू प्रतिनित्य संपर्कदल्लि इरतक्कंत प्रतियोंदु मणिगळल्लि नन्न संपर्क इरतक्कंत ग्राम आ कौटकप्प ग्रामदल्लि 1964 अवर जनन आगुत्ते मुंदे अवरु वयस्सिगे बंद मेले सन्यासत्वन्न स्वीकार माड्तारे और प्रभाव बहळष्टु उत्तर भारत कड़े सुमार 15 वर्ष दिल्ली आश्रम इकू शांति अहिंसे बग्गे इडी देश के वो सदेश सार्तक महासन्यासी इतचे वो 15 वर्ष नंतर कड़े चिक्कोडी तालूकद हल्लिगे बर्तारे ಹಳ್ಳಿಗೆ ಬಂದು ಅವರು ಅನೇಕ ಭಕ್ತರು ಸೇರಿಕೊಂಡು ಕೆಲವೊಂದಿಷ್ಟು ಜಮೀನು ತಗೊಂಡು ಒಂದು ಆಶ್ರಮ ಸ್ಥಾಪನೆ ಮಾಡ್ತಾರೆ ಅಲ್ಲಿ ಆಶ್ರಮ ಸ್ಥಾಪನೆ ಮಾಡಿ ಅಲ್ಲಿ ಅನೇಕ ಜನ ಭಕ್ತಾದಿಗಳು ಬರ್ತಾರೆ ಮತ್ತೆ ಬಹಳ ಕಠೋರವಾಗಿರತಕ್ಕಂತ ವ್ರತಯನ್ನ ಮಾಡತಕ್ಕಂತ ಆಚಾರ್ಯರು ಅಭಯ ಪಾಟೀಲ್ ಹೇಳಿದಾಗ ನಾನು ಬಹಳ ಸಮಾಜದ ಮಧ್ಯದಲ್ಲಿ ಇದ್ದುಕೊಂಡು ಬಹಳಷ್ಟು ಮಹಾಮುನಿಗಳ ಸಂಪರ್ಕದಲ್ಲಿ ಇರತಕ್ಕಂತವನು ನಿಜವಾಗಲೂ ಶರೀರ ದಂಡನೆಯನ್ನ ಯಾರಾದರೂ ಮಾಡುತ್ತಿದ್ರೆ ಅದು ಜೈನ ಮುನಿಗಳು ಬಹಳ ಕಠೋರವಾಗಿರತಕ್ಕಂತ ವ್ರತವನ್ನ ಆಚರಣೆ ಮಾಡತಕ್ಕಂತ ಇವತ್ತು ಜೈನ ಮುನಿಗಳನ್ನು ನಾವು ನೋಡ್ತೀವಿ ಮೈಮೇಲೆ ಬಟ್ಟೆ ಇರಲ್ಲ ಕಾಲಲ್ಲಿ ಚಪ್ಪಲಿ ಹಾಕಲ್ಲ ವಾಹನದಲ್ಲಿ ಓಡಾಟ ಮಾಡಲ್ಲ ಮತ್ತು ಅವರು ಆಹಾರ ಸೇವನೆಯನ್ನ ಖುದ್ದು ನನ್ನ ಮನೆಯಲ್ಲೇ ನಾನು ಮಾಡಿಸಿರತಕ್ಕಂತದ್ದು ಇದೆ ನಿಂತು ಒಂದು ಸಾರಿ ಬೆಳಗಿನ ಜಾವ 10 11 ಗಂಟೆಗೆ ಒಂದು ಸಾರಿ ಆಹಾರ ಸೇವನೆ ಮಾಡಿದ್ರೆ ನಂತರ ಮರುದು 24 ತಾಸು ನಂತರನೇ ಅವರು ಆಹಾರ ಸೇವನೆ ಮತ್ತು ನೀರು ಸೇವನೆ ಮಾಡತಕ್ಕಂತದ್ದು ಒಟ್ಟು 24 ಗಂಟೆಯಲ್ಲಿ ಒಂದು ಸಾರಿ ಇಡಿ ಜೀವನಪರ್ಯಂತ ಈ ವ್ರತವನ್ನ ಪಾಲಿಸಿಕೊಂಡು ಬಂದು ಅವರು ಹೇಳಿದ್ರಲ್ಲ ಕೊನೆಗೆ ಬಂದು ಅವರು ಸಲ್ಲೇಕನ ತಗೋತಾರೆ ಯಮ ಸಲ್ಲೇಕನ ಅಂತಾರೆ ಅದಕ್ಕೆ ಯಮ ಸಲ್ಲೇಕನ ತಗೊಂಡ ಮೇಲೆ ಆಹಾರ ಮತ್ತು ಎಲ್ಲವನ್ನು ಬಿಟ್ಟು ಸ್ವಯಂವಾಗಿ ತಮಷ್ಟು ತಾವು ಪ್ರಾಣವನ್ನು ಬಿಡತಕ್ಕಂತದ್ದು ನಾವು ಆ ಧರ್ಮದಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅಧ್ಯಕ್ಷರಾಗಿರತಕ್ಕಂತದ್ದು ಈ ಮುನಿಗಳ ಒಂದು ಹತ್ಯೆ ಆಗಿರತಕ್ಕಂತದ್ದು ಯಾವ ತರ ಹತ್ಯೆ ಆಗಿದೆ ಅಂತಂದ್ರೆ ಹೇಳಲಿಕ್ಕೂ ಕೂಡ ಒಂದತರ ಮುಜುಗರ ಆಗುತ್ತೆ ಒಬ್ಬ ವ್ಯಕ್ತಿ ನನಗಿರೋ ಮಾಹಿತಿ ನಾನು ಅಲ್ಲಿ ಹೋಗಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು ಕೂಡ ನಾನು ಬಂದೆ ರಾತ್ರಿ ವೇಳೆ ಒಬ್ಬ ವ್ಯಕ್ತಿ ಅವರಿಗೆ ವಿದ್ಯುತ್ ತಗಲಿಸಿ ಸಾವನ್ನ ತಗೊಳ್ತಾನೆ ವಿದ್ಯುತ್ ಅನ್ನು ಸ್ಪರ್ಶ ಮಾಡಿ ಅವರನ್ನ ಕೊಲ್ತಾನೆ ಕೊಂದು ಇನ್ನೊಬ್ಬನ ಸ್ನೇಹಿತನ ಸಹಾಯವನ್ನು ಪಡೆಕೊಂಡು ತನ್ನ ಸುಮಾರು ಕಿಲೋಮೀಟರ್ ವರೆಗೆ ತನ್ನ ಊರಿಗೆ ಕರ್ಕೊಂಡು ಹೋಗ್ತಾರೆ ಯಾವ ಕೊಲೆಗಡಕ ಅದನ್ನಲ್ಲ ಅವಂದೇ ಜಮೀನದಲ್ಲಿ ಒಂದು ಬೋರ್ವೆಲ್ ಇರುತ್ತೆ ಆ ಬೋರ್ವೆಲ್ ದಲ್ಲಿ ಹಾಕ್ಲಿಕ್ಕೆ ಹೋಗ್ತಾರೆ ಬೋರ್ವೆಲ್ ಸೈಜ್ ಇರೋದು 6 ಇಂಚ್ 6 ಇಂಚ್ ದಲ್ಲಿ ಆ ಬೋರ್ವೆಲ್ ದಲ್ಲಿ ಆ ಬೌಡಿ ಹೋಗದೇ ಇರತಕ್ಕಂತ ಸಂದರ್ಭದಲ್ಲಿ ಕೈಗಳನ್ನು ಕಟ್ ಮಾಡ್ತಾರೆ ಎರಡೂ ಕೈ ಕಟ್ ಮಾಡ್ತಾರೆ ಎರಡೂ ಕಾಲ್ ಕಟ್ ಮಾಡ್ತಾರೆ ತಲೆ ಹೋಗಲಾರದಕ್ಕೆ ತಲೆನೂ ಕೂಡ ಅಡ್ಡ ಕಟ್ ಮಾಡ್ತಾರೆ ಆಮೇಲೆ ಆ ಬೋರ್ವೆಲ್ ದಲ್ಲಿ ಅರಿವಿ ಎಳೆಗೆ ಕಟ್ಟಿ ಅದನ್ನ ಒಳಗಡೆ ಬಿಡ್ತಾರೆ ಸುಮಾರು 20 25 ಫೂಟ್ ಹೋಗುತ್ತೆ ಆ 25 ಫೂಟ್ ಕೆಳಗಡೆ ಹೋದ ಮೇಲೆ ಅದು ಬೌಡಿ ಇನ್ನಷ್ಟು ಕೆಳಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ
ಆವಾಗ ಇನ್ನೇನು ಕೆಳಗಡೆ ಹೋಗೋದಿಲ್ಲ ಅಂತ ತಿಳ್ಕೊಂಡು ಅದನ್ನು ಮತ್ತೆ ಮಣ್ಣು ತುಂಬಿಬಿಡ್ತಾರೆ. ಮಣ್ಣು ತುಂಬಿದ್ದು ಆದಮೇಲೆ ಇದು ಘಟನೆ ಆದ ಎರಡು ದಿವಸ ನಂತರ ಬಹಳಷ್ಟು ಜನರಿಗೆ ಸಂಶಯಗಳು ಪ್ರಾರಂಭ ಆಗಲಿಕ್ಕೆ ಶುರು ಆಗುತ್ತೆ. ಸ್ವಾಮೀಜಿಯವರು ಎಲ್ಲಿ ಮಿಸ್ಸಿಂಗ್ ಆದರು ಅಂತ ನಂತರ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಬರುತ್ತೆ. ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಪೊಲೀಸ್ ಕಂಪ್ಲೇಂಟ್ ಬಂದ 6 ತಾಸಿನೊಳಗೆ ನಾನು ಬೇರೆದವರು ಒಪ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಆ ಸ್ಥಳೀಯ ಅಧಿಕಾರಿಗಳನ್ನು ಪೊಲೀಸ್ ಅಧಿಕಾರಿ ಕೇವಲ 6 ಗಂಟೆಯಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿಕೊಂಡು ತಂದು ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿ ಜಾಗವನ್ನು ಕೂಡ ಪತ್ತೆ ಮಾಡ್ತಾರೆ. ಆವಾಗ ನಾನು ಯಾವ ಕೌಟಗಪ್ಪ ಗ್ರಾಮದಲ್ಲಿ ಜನಿಸಿದಿರ್ತಕ್ಕಂಥ ಜನರ ಸಂಪರ್ಕ ಆಯಿತು, ಅವ್ರು ನನ್ನ ಸಂಪರ್ಕ ಮಾಡ್ತಾರೆ. ನಾನು ಪೊಲೀಸ್ ವರಿಷ್ಠ ಅಧಿಕಾರಿಗಳ ಜೊತೆಗೆ ಮತ್ತು ಸ್ಥಳೀಯ ಅಧಿಕಾರಿಗಳ ಜೊತೆಗೆ ನಾನು ಸಂಪರ್ಕ ಮಾಡ್ತೀನಿ. ಅವ್ರು ನನಗೆ ಹೇಳಿದರು, ಅವರು ಈಗಾಗಲೇ ನಾವು ಆರೋಪಿಗಳನ್ನು ಹಿಡಿದಿದ್ದೀವಿ, ಇಬ್ಬರನ್ನು ತಂದು ಅರೆಸ್ಟ್ ಮಾಡಿದ್ದೀವಿ, ನಮಗೆ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ, ಇನ್ನು ಬಾಡಿ ಐಡೆಂಟಿಫೈ ಮಾಡಬೇಕಾಗಿದೆ, ಎಲ್ಲಿದೆ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ, ಅದು ಬೋರ್ವೆಲ್ದಲ್ಲಿದೆ ಅಂತಕ್ಕಂಥದ್ದು ಹೇಳ್ತಾರೆ, ಅಲ್ಲಿ ಹೋಗಿ ಅದನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ನನಗೆ ಮಾಹಿತಿಯನ್ನು ಕೊಡ್ತಾರೆ.